नमस्कार एफएम न्यूज के स्वागत नानु भार्गवी सुद्दी पेन ड्राइव ओळगे सत्यवादद्दु इद्दरे तनिखे माडबेकागुत्तदे ಹೆಚ್ಡಿಕೆ ಬಿಡುಗಡೆ ಮಾಡುವ ಪೆನ್ ಡ್ರೈವ್ ಬಗ್ಗೆ ತನಿಖೆ ಮಾಡಬೇಕಾಗುತ್ತದೆ. ಪೆನ್ ಡ್ರೈವ್ನಲ್ಲಿರುವ ಸತ್ಯಾಸತ್ಯತೆ ತಿಳಿದುಕೊಳ್ಳಬೇಕಾಗುತ್ತದೆ ಎಂದು ಕುಮಾರಸ್ವಾಮಿ ಪೆನ್ ಡ್ರೈವ್ ಬಿಡುಗಡೆ ಮಾಡುವ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದರು. ವಿಜಯಪುರದ ಮುಳವಾಡಿನಲ್ಲಿ ಈ ಕುರಿತು ಮಾತನಾಡಿದ ಅವರು, ವಾಯ್ಸ್ ಡಿಟೆಕ್ಷನ್ ಸರಿಯಾಗಿದೆಯಾ ಎನ್ನುವುದನ್ನು ಕೇಳಬೇಕಾಗುತ್ತದೆ. ಈಗೆಲ್ಲ ಮಿಮಿಕ್ರಿ ಬೇರೆ ಮಾಡ್ತಾರೆ, ಯಾರು ಮಾತನಾಡಿದ್ದಾರೆ, ಯಾವ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎಲ್ಲವೂ ಕೂಡ ತನಿಖೆಯಾಗಬೇಕಾಗುತ್ತದೆ. ಹೆಚ್ಡಿಕೆ ಪೆನ್ ಡ್ರೈವ್ ಬಿಡುಗಡೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡುತ್ತೇವೆ ಎಂದರು. ಇನ್ನು ನಮಗೆ ಮಠ ಮಾನ್ಯಗಳ ಬಗ್ಗೆ ಅಪಾರ ಗೌರವವಿದೆ. ಈ ವರ್ಷ ನಾವು ಗ್ಯಾರಂಟಿಗಳಲ್ಲಿ ಮಾಡಿದ್ದೇವೆ, ಮುಂದಿನ ವರ್ಷ ಎಲ್ಲ ಮಠ ಮಾನ್ಯಗಳಿಗೆ ಅನುದಾನ ಕೊಡ್ತೇವೆ. ಸಿಸಿ ಪಾಟೀಲರ ಮಠ ಇದ್ದರೂ ಹೇಳಲಿ ಎಂದು ಮಠ ಮಾನ್ಯಗಳ ಅನುದಾನ ಕಡಿತ ಮಾಡಿದ್ದಾರೆಂಬ ಮಾಜಿ ಸಚಿವ ಸಿಸಿ ಪಾಟೀಲ್ ಆರೋಪಕ್ಕೆ ಟಾಂಗ್ ನೀಡಿದರು. ನಾವು ಭೇದ ಭಾವ ಮಾಡಲ್ಲ, ಎಲ್ಲರಿಗೂ ಅನುದಾನ ಕೊಡ್ತೇವೆ. ಹಿಂದೂ ಮಠಗಳು, ಕ್ರಿಶ್ಚಿಯನ್ ಚರ್ಚ್ಗಳಿಗೆ, ಮುಸ್ಲಿಂ ಮಸೀದಿ, ಜೈನರ ಬಸದಿ, ಬೌದ್ಧ ವಿಹಾರಗಳನ್ನು ಸಮನಾಗಿ ಕಾಣ್ತೇವೆ. ಎಲ್ಲರಿಗೂ ಹಣಕಾಸಿನ ಅನುದಾನ ಕೊಡ್ತೇವೆ. ಒಂದು ವರ್ಷ ಸಿಸಿ ಪಾಟೀಲರಿಗೆ ತಾಳ್ಮೆ ಇರಲಿ ಎಂದು ಸಲಹೆ ನೀಡಿದರು. ಇನ್ನು ಸಿಸಿ ಪಾಟೀಲರು ತಮ್ಮ ಬಜೆಟ್ಗಿಂತ 4,500 ಕೋಟಿ ಜಾಸ್ತಿ ಖರ್ಚು ಮಾಡಿದ್ದಾರೆ. ಸಿಸಿ ಪಾಟೀಲರು ಯಾಕೆ ಹೆಚ್ಚು ಖರ್ಚು ಮಾಡಿದ್ರು ಗೊತ್ತಿಲ್ಲ. ನೀರಾವರಿ ಇಲಾಖೆಯಲ್ಲಿ 10,000 ರಿಂದ 15,000 ಕೋಟಿ ಹೆಚ್ಚು ಖರ್ಚು ಮಾಡಿದ್ದಾರೆ. ಬಜೆಟ್ಗಿಂತ ಹೆಚ್ಚು ಯಾಕೆ ಖರ್ಚು ಮಾಡಿದ್ದೀರಿ? ಜನರನ್ನು ಯಾಕೆ ಮರಳು ಮಾಡಿದ್ದೀರಿ ಎಂದು ಪ್ರಶ್ನಿಸಿದರು. ಲೂಟಿ ಹೊಡೆಯಲು ಬಜೆಟ್ಗಿಂತ ಹೆಚ್ಚಿನ ಅನುದಾನ ಖರ್ಚು ಮಾಡಿದ್ದೀರಿ. ಬಜೆಟ್ಗಿಂತ ಹೆಚ್ಚು ಖರ್ಚು ಮಾಡುವಾಗ ನಿಮ್ಮ ಶಿಸ್ತು ಎಲ್ಲಿತ್ತು? ನೀವು ಮಾಡಿದ ಅಕ್ರಮಗಳನ್ನು ಅಶಿಸ್ತನ ಎಳೆ ಎಳೆಯಾಗಿ ನಮ್ಮ ಸಿಎಂ ಬಜೆಟ್ ಪುಸ್ತಕದಲ್ಲಿಯೇ ಹೇಳಿಬಿಟ್ಟಿದ್ದಾರೆ. ಇವರ ಮುಖ ಏನೂ ಉಳಿದಿಲ್ಲ, ಇವರನ್ನ ಸಿಎಂ ಎಕ್ಸ್ಪೋಸ್ ಮಾಡಿದ್ದಾರೆ ಎಂದು ಸಚಿವ ಎಂಪಿಪಿ ಕಿಡಿಕಾರಿದ್ರು. ನೋಡಿ, ಇವತ್ತು ನಾನು ಮುಳವಾಡ ಯಾತ್ ನೀರಾವರಿಯ ಹಂತ 3 ಅಡಿಯಲ್ಲಿ ಬಬಲೇಶ್ವರ ಶಾಖಾ ಕಾಲುವೆಯ ನಮ್ಮ ಕಾಲುವೆಯ ಇವತ್ತು ಸುಮಾರು 206 ಕೋಟಿ ರೂಪಾಯಿ ಕಾಮಗಾರಿಯನ್ನ 134 ಕಿಲೋಮೀಟರ್ ವರೆಗೆ ಸುಮಾರು 33,000 ಎಕರೆ ನೀರಾವರಿಗೆ ಡಿಸ್ಟ್ರಿಬ್ಯೂಟ್ರೀಸು ಮತ್ತು ಲ್ಯಾಟ್ರಲ್ಸ್ನ ಕೆಲಸವನ್ನು ಇವತ್ತು ದಿವಸ ನಾವು ಪ್ರಾರಂಭ ಮಾಡಿದ್ದೀವಿ. ಅದರ ಭೂಮಿ ಪೂಜೆಯನ್ನು ಮಾಡಿ 18 ತಿಂಗಳಲ್ಲಿ ಮುಗಿಸಿ ಜನರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಒಬ್ಬರು ಕೇಳಿ ಹೇಳ್ತೀನಿ ನಾನು. ನೋಡಿ, ಬೇಡಿಕೆಗಳು ಕಾಲಕಾಲಕ್ಕೆ ಇದಾವೆ, ಎಲ್ಲ ಸಮುದಾಯಗಳು ಬೇಡಿಕೆ ಇದಾವೆ. ಕೇಂದ್ರ ಮೀಸಲು ಪಟ್ಟಿಯಲ್ಲಿ ಸೇರಿಸ್ಬೇಕಂತಿದೆ. ರಾಜ್ಯದಲ್ಲಿ ಕೂಡ ಹಿಂದೆ 2Eದಲ್ಲಿ ಸೇರಿಸ್ಬೇಕು ಅಂತ ಕೆಲವೊಂದು ಸಮುದಾಯಗಳಿತ್ತು. ಈಗ ಹೊಸದಾಗಿ 2D 3D ಮಾಡಿದ್ದಾರೆ, ಅದರಲ್ಲಿ ಕೂಡ ಸೇರಿಸ್ಬೇಕು. ಅವೆಲ್ಲ ಒತ್ತಾಯಗಳು ಎಲ್ಲ ಸಮುದಾಯಗಳಿದಾವೆ. ಹಾಲ್ಮತ್ ಸಮಾಜದವರು, ಕುರುಬ ಸಮಾಜದವರು ST ದಲ್ಲಿ ಸೇರಿಸ್ಬೇಕಂತಿದೆ. ಹಿಂಗೆಲ್ಲರೂ ಬೇಡಿಕೆಗಳೆಲ್ಲರೂ ಕೂಡ ಇದಾವೆ. ಎಷ್ಟು ಯಾಕೆ ಗಡ್ಬಿಡಿ ನಿಮಗೆ? ಮೋದಿಯವರು 9 ವರ್ಷ ಆಯಿತು. 2014 ನರೇಂದ್ರ ಮೋದಿಯವರು 100 ದಿನದಲ್ಲಿ ವಿದೇಶದಲ್ಲಿರುವ ಕಪ್ಪು ಹಣ ತಂದು 130 ಕೋಟಿ ಜನರ ಅಕೌಂಟ್ನಲ್ಲಿ, ಅಂದರೆ ನಿಮ್ಮ ಅಕೌಂಟ್ನಾಗೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದರು. 9 ವರ್ಷ ಆಯ್ತು, ಈಗ 15 ಲಕ್ಷ ಬಂದುವ. 15 ಲಕ್ಷ ಇವತ್ತು ಬಡ್ಡಿ ಸಮೇತ ಕೊಟ್ಟರೆ ಸುಮಾರು 1 ಕೋಟಿ ರೂಪಾಯಿ ಮೇಲೆ ಹಾಕತ್ತೆ. ಕ್ಯಾಲ್ಕುಲೇಷನ್ ಮಾಡ್ರಿ, 15 ಲಕ್ಷ 9 ವರ್ಷನಾಗ ಎಷ್ಟು ಹಾಕೈತಿ ನನಗೆ ಗೊತ್ತಾಗಲ್ಲ. ಲೆಕ್ಕ ನೀವು ಲೆಕ್ಕ ಮಾಡಿ ನೋಡ್ರಿ, 1 ಕೋಟಿ ರೂಪಾಯಿ ಹಾಕೈತಿ. ಮೊದಲು ನರೇಂದ್ರ ಮೋದಿಯವರಿಗೆ ಆ 15 ಲಕ್ಷ ರೂಪಾಯಿನ ಕೊಡ ಅಂತ ಹೇಳ್ರಿ. ನಿಮಗೂ ಚಾನ್ಸ್ ಹಾಕೈತಿ, ನಿಮಗೂ ಪತ್ರಕರ್ತರು, ನಿಮಗೂ ಹಾಕೈತಿ, ನಮಗೂ ಹಾಕೈತಿ. 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರು. 9 ವರ್ಷ ಆಯಿತು, 18 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. 18 ಕೋಟಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಆ ಉದ್ಯೋಗವನ್ನು ಸೃಷ್ಟಿ ಮಾಡಿರಿ ಅಂತ ಹೇಳ್ರಿ. ಪಾಪ, ನಿರುದ್ಯೋಗ ಸಮಸ್ಯೆಗಳು ಭಾಳ ಇದಾವೆ. ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು, ಡಬಲ್ ಮಾಡ್ತೀವಿ ಅಂತ ಹೇಳಿದರು. ರೈತರ ಆದಾಯ ಡಬಲ್ ಮಾಡಲಿಲ್ಲ, ನಾವು ಡಬಲ್ ಮಾಡಾಕ್ತಿದ್ದೀವಿ ನೋಡಿ. ನೀರಾವರಿ ಕಾಮಗಾರಿ ತವರು ಮಾಡಿ ಅದನ್ನು ಬಿಟ್ಕೊಂಡು ಇನ್ನೂ 2 ತಿಂಗಳಾಗಿಲ್ಲ. ಈಗ ನಾವು ಒಂದು ಬಸ್ ಫ್ರೀ ಮಾಡಿದ್ವ ಏನ್ರಿ? ಈಗ ನಾವು ಇದನ್ನು ಕೂಡ ಆಗಸ್ಟ್ 14 ನಮ್ಮ ಗೃಹಲಕ್ಷ್ಮಿನೂ ಕೂಡ ಚಾಲನೆ ಕೊಡ್ತಾ ಇದೀವಲ್ಲ. 2 ತಿಂಗಳ ನಾವೆಲ್ಲ ಮಾಡ 5 ಗ್ಯಾರಂಟಿ ನಾವು ಮಾಡಲಿಕ್ಕೆ ಈಗಾಗಲೇ ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿ ಅಂದಾಜಾಗ್ತದೆ ಅಂತೇಳಿ 36,000 ಕೋಟಿ ಪ್ರಾವಿಷನ್ ಮಾಡಿದ್ದೀವಿ. ನೀವು 9 ವರ್ಷ ತಾಳ್ಕೊಂಡವರು, 2 ತಿಂಗಳು ತಾಳ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲಲ್ಲಪ್ಪ.
ಸ್ವಲ್ಪ ಅದನ್ನ ಹೈಲೈಟ್ ಮಾಡ್ರಿ. ಮೋದಿ ಅವರದು 15 ಲಕ್ಷ 2 ಕೋಟಿ ಉದ್ಯೋಗ ರೈತರ ಆದಾಯ ದ್ವಿಗುಣ ಅದರ ಬಗ್ಗೆ ಸ್ವಲ್ಪ ಹಡಿರಿ ಗಾಡಿ ನೀವು ಆಮೇಲೆ ಮುಂದೆ ಬರೋಣ. ಅಡ್ಮಿಷನ್ ಆರ್ ಓಪನ್ ಫಾರ್ 2023-24. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಹಾಗೂ ಪ್ರಪ್ರಥಮ ಬಾರಿಗೆ ಅತ್ಯುತ್ತಮ ಕಲಿಕಾ ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ ಇದೀಗ ವಿಜಯಪುರದಲ್ಲಿ ಆರಂಭ. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ಅದಕ್ಕಾಗಿ ತಕ್ಷಣವೇ ನಿಮ್ಮ ಮಕ್ಕಳನ್ನು ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಗೆ ಸೇರ್ಪಡೆಗೊಳಿಸಿ. ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ, ಐಸಿಎಸ್ಇ, ಸಿಬಿಎಸ್ಇ ಮತ್ತು ರಾಜ್ಯ ಪಠ್ಯಕ್ರಮ 8ನೇ, 9ನೇ, 10ನೇ ತರಗತಿಗಳಿಗೆ ಸಾಮಾನ್ಯ ತರಗತಿಗಳು, ಕನ್ನಡ, ಇಂಗ್ಲಿಷ್, ಸಮಾಜ ವಿಜ್ಞಾನ ಮತ್ತು ವಿಷಯಗಳು, ಹಾಗೆಯೇ ಪಿಯುಸಿ ಫಸ್ಟ್ ಅಂಡ್ ಸೆಕೆಂಡ್ ಪಿಸಿಎಂಬಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8310-69-8708 ಹಾಗೂ 9986-88-77-77. ಸ್ಥಳ: ಸ್ಟಡಿ ಪಾಯಿಂಟ್ ಟ್ಯುಟೋರಿಯಲ್ಸ್, ಜಾಧವ್ ಬಿಲ್ಡಿಂಗ್, 1ನೇ ಮಹಡಿ, ಡ್ಯಾನಿಷ್ ಬೇಕರಿ ಎದುರು, ಕರ್ನಾಟಕ ಬ್ಯಾಂಕ್, ಜಲನಗರ, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.